नीड्स पब्लिक एला वीक्षक नमस्कार वेलकम टू टेक न्यूज़ नंबर 34। सो इवत्त टेक् न्यूज़ ओंदिष्टु इंपार्टेंट न्यूज़ ना तगोंड बंदिद्दीनि वीडियो स्किप माड़दे कोने वर्गू नोडि कन्नडदल्लि टेक्नालजी न्यूज़ एल्लरिगू रीच आगक्के दयविट्टु वीडियो शेर माडि आमेले ई वीडियो नीवु लाइक माडुव मूलक नमगे सपोर्ट माडबहुदु। ओके फर्स्ट न्यूज़ बंदुबिट्टु मिनिस्ट्री आफ् होम अफेर्स कडेयिंद ओंदु आन्लैन फ्रॉड्स अन्नु तडेगट्टक्के ओंदु हेल्प्लैन नंबर अन्नु ओंदु सेंट्रल गवर्नमेंट इंद लॉन्च माडिरुवंतद्दु हौदु 155260 अंत ओंदु नंबर अन्नु लॉन्च माडिद्दारे। सो निमगेनादरू फिनान्शियल फ्रॉड एटीएम कार्ड फ्रॉड ಆಗಿರಬಹುದು ಅಥವಾ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮಾಡುವಾಗ ಏನಾದರೂ ಫ್ರಾಡ್ ಆಯಿತು ಅಂತಂದ್ರೆ ಈ ಒಂದು ನಂಬರ್ ಗೆ ನೀವು ಕಾಲ್ ಮಾಡಿಬಿಟ್ಟು ರಿಪೋರ್ಟ್ ಮಾಡಬಹುದು। ಸೊ ಇತ್ತೀಚಿನ ದಿನಗಳಲ್ಲಿ ಒಂದು ಎಟಿಎಂ ಕಾರ್ಡ್ ಫ್ರಾಡ್ಸ್ ಆಗಿರಬಹುದು ಅಥವಾ ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಫ್ರಾಡ್ಗಳು ತುಂಬಾ ಆಗ್ತಾ ಇರುವಂತದ್ದು। ಸೊ ಆ ಟೈಮ್ ನಲ್ಲಿ ಈ ಒಂದು ನಂಬರ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಪ್ರತಿಯೊಬ್ಬರಿಗೂ, ಈ ಒಂದು ನ್ಯೂಸ್ ಅನ್ನು ಶೇರ್ ಮಾಡಿ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಬಹುದು। ಸದ್ಯಕ್ಕೆ ಈ ಹೆಲ್ಪ್ಲೈನ್ ನಂಬರ್ ಛತ್ತೀಸ್‌ಗಢ, ಡೆಲ್ಲಿ, ಮಧ್ಯಪ್ರದೇಶ, ರಾಜಸ್ಥಾನ, ತೆಲಂಗಾಣ, ಉತ್ತರಾಖಂಡ ಮತ್ತು ಉತ್ತರ ಪ್ರದೇಶಗಳಲ್ಲಿ ಒಂದು ವರ್ಕ್ ಆಗ್ತಾ ಇರುವಂತದ್ದು। ಸೊ ಇನ್ನೇನು ಕರ್ನಾಟಕಕ್ಕೆ ಸಹಿತ ಒಂದು ವಿಸ್ತರಣೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಬಹುದು। ಓಕೆನಾ, ನೆಕ್ಸ್ಟ್ ನ್ಯೂಸ್, ಬಿಜಿಎಂಐ ಗೇಮ್ ಪ್ರಿಯರ್ ಗೆ ಒಂದು ಶಾಕಿಂಗ್ ನ್ಯೂಸ್ ಕೂಡ ಇರುವಂತದ್ದು। ಬ್ಯಾಟಲ್ ಗ್ರೌಂಡ್ಸ್ ಮೊಬೈಲ್ ಇಂಡಿಯಾ ಗೇಮ್ ನಿನ್ನೆ ಅಧಿಕೃತವಾಗಿ ಬೀಟಾ ವರ್ಷನ್ ತುಂಬಾ ಜನರಿಗೆ ಸಿಕ್ಕಿರುವಂತದ್ದು ಪ್ಲೇ ಸ್ಟೋರ್ ನಲ್ಲಿ। ಇನ್ನು ತುಂಬಾ ಜನರಿಗೆ ಈ ಒಂದು ಗೇಮ್ ಸಿಕ್ಕಿಲ್ಲ ಅಂತ ಹೇಳಬಹುದು। ಸೋ ಅಧಿಕೃತವಾಗಿ ಯಾವಾಗ ಸಿಗುತ್ತೆ ಅಂತ ಸಹಿತ ಇವರು ಅನೌನ್ಸ್ ಕೂಡ ಮಾಡಿಲ್ಲ। ಬಟ್ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಗಳಲ್ಲಿ ಬಿಜಿಎಂಐ ಗೇಮ್ ನ ಒಂದು ಫೇಕ್ ಲಿಂಕ್ ಗಳು ಹರಿದಾಡ್ತಾ ಇದೆ। ವಾಟ್ಸ್ಆಪ್ ನಲ್ಲಿ ಲಿಂಕ್ ಹರಿದಾಡ್ತಾ ಇದೆ, ಬೇರೆ ಬೇರೆ ಎಪಿಕೆ ಗಳು ಶೇರ್ ಆಗ್ತಾ ಇದೆ। ಸೋ ಇದರಿಂದ ನಿಮ್ಮ ಒಂದು ಮೊಬೈಲ್ ಫೋನ್ ಗೆ ತೊಂದರೆ ಆಗುವ ಸಾಧ್ಯತೆ ಇರುತ್ತೆ। ಸೋ ನಿಮಗೆ ಒಂದು ಬ್ಯಾಟಲ್ ಗ್ರೌಂಡ್ ಮೊಬೈಲ್ ಇಂಡಿಯಾ ಗೇಮ್ ನ ಒಂದು ಅಪ್ಲಿಕೇಶನ್ ಬೇಕಾಗಿತ್ತು ಅಂತಂದ್ರೆ ನೇರವಾಗಿ ಪ್ಲೇ ಸ್ಟೋರ್ ಇಂದ ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಳಿ। ಅದನ್ನ ಹೊರತಾಗಿ ಬೇರೆ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಇಂದ ಈ ಗೇಮ್ ಅನ್ನ ಡೌನ್ಲೋಡ್ ಮಾಡಕ್ಕೆ ಪ್ರಯತ್ನ ಮಾಡಬೇಡಿ। ಇನ್ ಕೇಸ್ ಏನಾದರೂ ನೀವು ಪ್ರಯತ್ನ ಮಾಡಿದ್ರಿ ಅಂತಂದ್ರೆ ಕೆಲವು ಸಾರಿ ನಿಮ್ಮ ಮೊಬೈಲ್ ಫೋನ್ ಗೆ ಮಾಲ್ವೇರ್ ಗಳು ಅಟ್ಯಾಕ್ ಆಗುವ ಸಾಧ್ಯತೆ ಇರುತ್ತೆ। ವೈರಸ್ ಅಟ್ಯಾಕ್ ಆಯಿತು ಅಂತಂದ್ರೆ ನಿಮ್ಮ ಪರ್ಸನಲ್ ಡೇಟಾ ಲಾಸ್ ಆಗುತ್ತೆ ಅಂತಾನೆ ಹೇಳಬಹುದು। ಓಕೆನಾ, ನೆಕ್ಸ್ಟ್ ನ್ಯೂಸ್, ಸ್ವಿಗ್ಗಿ ಕಡೆಯಿಂದ ಹೌದು ಸ್ವಿಗ್ಗಿ ಇಂದ ಶೀಘ್ರದಲ್ಲೇ ಒಂದು ಡ್ರೋನ್ ಮೂಲಕ ಫುಡ್ ಡೆಲಿವರಿ ಸೇವೆಯನ್ನ ಆರಂಭ ಮಾಡ್ತೀವಿ ಅಂತ ಹೇಳ್ತಾ ಇರುವಂತದ್ದು। ಸ್ವಿಗ್ಗಿಯ ಒಂದು ಪಾರ್ಟ್ನರ್ ಆದ ಎಎನ್ಆರ್ಎ ಟೆಕ್ನಾಲಜೀಸ್ ಅವರು ಗವರ್ನಮೆಂಟ್ ಕಡೆಯಿಂದ ಪರ್ಮಿಷನ್ ಸಹಿತ ಇದಕ್ಕೆ ತಗೊಂಡಿದ್ದಾರಂತೆ। ಇನ್ನೇನು ಕೆಲವು ದಿನಗಳಲ್ಲಿ ಒಂದು ಡ್ರೋನ್ ಮೂಲಕ ಸ್ವಿಗ್ಗಿಯಿಂದ ಔಷಧಿಗಳನ್ನ, ಫುಡ್ ಪ್ಯಾಕೆಟ್ ಗಳನ್ನ ಒಂದು ಡೆಲಿವರಿ ಮಾಡುವ ಒಂದು ಸೇವೆಯನ್ನ ಪ್ರಾರಂಭಿಸ್ತಾರಂತೆ। ಸೊ ಇದೆಲ್ಲ ಒಂದು ಸ್ಟಾರ್ಟ್ ಆದ್ಮೇಲೆ ನೀವೇನಾದ್ರೂ ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಫುಡ್ ಪ್ಯಾಕೆಟ್ ಗಳು, ಔಷಧಿಗಳು ಡ್ರೋನ್ ಮೂಲಕ ಡೆಲಿವರಿ ಆಗುತ್ತೆ ಅಂತಾನೆ ಹೇಳ್ಬೋದು। ಓಕೆನಾ, ನೆಕ್ಸ್ಟ್ ನ್ಯೂಸ್, ಟ್ರೈ ಕಡೆಯಿಂದ ಟ್ರೈ ದವರು ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ತಿಂಗಳು ಒಂದು ನೆಟ್ವರ್ಕ್ ಗಳ ಒಂದು ಸ್ಪೀಡ್ ಟೆಸ್ಟ್ ಮಾಡ್ತಾ ಇರ್ತಾರೆ, ಇಂಟರ್ನೆಟ್ ಸ್ಪೀಡ್ ಟೆಸ್ಟ್ ಮಾಡ್ತಾ ಇರ್ತಾರೆ, ಯಾವ ನೆಟ್ವರ್ಕ್ ನ ಒಂದು ಡೌನ್ಲೋಡ್ ಸ್ಪೀಡ್ ಎಷ್ಟಿದೆ, ಅಪ್ಲೋಡ್ ಸ್ಪೀಡ್ ಎಷ್ಟಿದೆ ಅಂತ। ಸೊ ಇದರಲ್ಲಿ 4G ಡೌನ್ಲೋಡ್ ವೇಗದಲ್ಲಿ ಜಿಯೋಕ್ಕೆ ಅಗ್ರಸ್ಥಾನ ಸಿಕ್ಕಿದೆ ಅಂತೆ। ಸೊ ಜಿಯೋ ಆದ ನಂತರ ವಿಐ ಮತ್ತು ಐಡಿಯಾ ಇದೆ ಅಂತೆ। ಸೊ ಜಿಯೋ ಮತ್ತು ವಿಐ ದ ಒಂದು ಡೌನ್ಲೋಡ್ ಸ್ಪೀಡ್ 6.3 ಅಥವಾ 6.4 ಇದ್ರೆ ಜಿಯೋದು 20 Mbps ಇದೆ ಅಂತ ಇವರು ಹೇಳ್ತಾ ಇರುವಂತದ್ದು। ಸೊ ಹಾಗಾದ್ರೆ ನೀವೇನಾದ್ರೂ ಜಿಯೋ ಸಿಮ್ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಏರಿಯಾದಲ್ಲಿ ಡೌನ್ಲೋಡ್ ಸ್ಪೀಡ್ ಎಷ್ಟಿದೆ ಅಂತ ಈ ಕೂಡಲೇ ಚೆಕ್ ಮಾಡಿ। ಸೊ ನಮ್ಮ ಏರಿಯಾದಲ್ಲಿ ನಾನು ಚೆಕ್ ಮಾಡೋ ಪ್ರಕಾರ 1.72 Mbps ಸ್ಪೀಡ್ ಅನ್ನು ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಈ ಏರಿಯಾದಲ್ಲಿ। ಸೊ ನಿಮ್ಮ ಒಂದು ಏರಿಯಾದಲ್ಲಿ ಜಿಯೋದ ಒಂದು ಡೌನ್ಲೋಡ್ ಸ್ಪೀಡ್ ಎಷ್ಟಿದೆ ಅಂತ ಮಿಸ್ ಮಾಡದೆ ಕಮೆಂಟ್ ನಲ್ಲಿ ಟೈಪ್ ಮಾಡಿ। ಓಕೆನಾ, ನೆಕ್ಸ್ಟ್ ನ್ಯೂಸ್, ಫೇಸ್ಬುಕ್ ಕಡೆಯಿಂದ ನೀವೇನಾದ್ರೂ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಆಗಿದ್ರಿ ಅಂತಂದ್ರೆ ನಿಮಗೊಂದು ಗುಡ್ ನ್ಯೂಸ್ ಇಲ್ಲಿ ಇರುವಂತದ್ದು। ಹೌದು, ಇನ್ಸ್ಟಾಗ್ರಾಮ್ ರೀಲ್ಸ್ ನಲ್ಲಿ ಆಡ್ಸ್ ಅನ್ನ ಪ್ಲೇ ಮಾಡಕ್ಕೆ ಫೇಸ್ಬುಕ್ ನವರು ಟೆಸ್ಟ್ ಮಾಡ್ತಾ ಇದಾರಂತೆ। ಸೊ ಗ್ಲೋಬಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ನಲ್ಲಿ ಇನ್ ಕೇಸ್ ಆಡ್ಸ್ ಏನಾದರೂ ಪ್ಲೇ ಆಯಿತು ಅಂತಂದ್ರೆ ಕ್ರಿಯೇಟರ್ಸ್ ಗೆ ಒಂದಿಷ್ಟು ಹಣವನ್ನ ಅರ್ನ್ ಮಾಡ್ತಕ್ಕಂತ ಅವಕಾಶ ಕೂಡ ಇಲ್ಲಿ ಸಿಗುವ ಸಾಧ್ಯತೆ ಇದೆ। ಸೊ ನೋಡೋಣ ಮುಂದೆ ಇದೇನಾಗುತ್ತೆ ಅಂತ। ಓಕೆನಾ, ನೆಕ್ಸ್ಟ್ ನ್ಯೂಸ್, ರಿಯಲ್ಮಿ ಕಡೆಯಿಂದ ಹೌದು ರಿಯಲ್ಮಿ ನಾರ್ಜೋ 30 ಮತ್ತು ರಿಯಲ್ಮಿ ನಾರ್ಜೋ 30 5G ಮೊಬೈಲ್ ಫೋನ್ ಗಳು ಇದೇ ಬರುವ ಒಂದು ಜೂನ್ 24ನೇ ತಾರೀಕಿಗೆ ಫ್ಲಿಪ್ಕಾರ್ಟ್ ನಲ್ಲಿ ಮಧ್ಯಾಹ್ನ 12 ಗಂಟೆಗೆ ಲಾಂಚ್ ಆಗ್ತಾ ಇರುವಂತದ್ದು। ಇನ್ ಕೇಸ್ ನೀವೇನಾದ್ರೂ ಎರಡು ಮೊಬೈಲ್ ಫೋನ್ ಗೆ ವೇಟ್ ಮಾಡ್ತಾ ಇದ್ರ ಅಂತಂದ್ರೆ ಬರುವ ಜೂನ್ 24ನೇ ತಾರೀಕಿ ನಿಮಗೆ ಸಿಗ್ತಾ ಇದೆ। ಬಟ್ ಕಂಪನಿ ಕಡೆಯಿಂದ ಎರಡು ಫೋನ್ ಒಂದು ಪ್ರೈಸ್ ಅನ್ನ ಅಧಿಕೃತವಾಗಿ ರಿವೀಲ್ ಮಾಡಿಲ್ಲ। ಸೊ ನೋಡೋಣ ಯಾವ ಒಂದು ಪ್ರೈಸ್ ಗೆ ಇದು ಲಾಂಚ್ ಆಗುತ್ತೆ ಅಂತ। ಸೊ ಲಾಂಚ್ ಆದ ನಂತರ ಇದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ। ಓಕೆ, ಇದಿಷ್ಟು ಇವತ್ತಿನ ಟೆಕ್ ಮಾಹಿತಿ। ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ, ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ವಿಡಿಯೋನ ಶೇರ್ ಮಾಡಿ। ಸಿಗೋಣ ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ। ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್।